ಸೊ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಚೇತನ್ ಸತೀಶ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಹತ್ರ ಇದೆ ಯಮಹಾ R15 ವರ್ಷನ್ 3 BS6 2021 ವರ್ಷನ್ನು. ಸೊ ಒನ್ ಆಫ್ ದ ಮೋಸ್ಟ್ ಅವೈಟಿಂಗ್ ವಿಡಿಯೋಸ್ ಅಂತ ಹೇಳ್ಬೋದು. ತುಂಬ ಜನ ತುಂಬ ದಿನದಿಂದ ಕಮೆಂಟ್ ಮಾಡ್ತಿದ್ರಿ V3 ಬೇಕು ಬೇಕು ಅಂತ. ರೀಸೆಂಟಾಗಿ ಪೋಲ್ ಕೂಡ ಹಾಕಿದ್ದೆ, ಡಾಮಿನೋ 400 ಬೇಕಾ ಅಥವಾ ಯಮಹಾ R15 ವರ್ಷನ್ 3 ಬೇಕಾ ಅಂತ. ಸೊ ಮೆಜಾರಿಟಿ ಬಂದುಬಿಟ್ಟು V3ನ ಹೇಳಿದ್ದೀರಾ. ಸೊ ಅದೇ ವಿಡಿಯೋ ಮಾಡ್ತಿದ್ದೀನಿ ಇವತ್ತು. ಸೊ ಶುರು ಮಾಡೋಣ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಸಲ ಬಂದಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತೀನಿ. ವ್ಲಾಗ್ ಶುರು ಮಾಡೋಣ, ಬನ್ನಿ. R15 ವರ್ಷನ್ 3. ಸೊ ಸ್ಪೋರ್ಟ್ಸ್ ಬೈಕ್ ಅನ್ನೋ ಹೆಸರನ್ನ ಇಂಡಿಯಾದಲ್ಲಿ ಶುರು ಮಾಡಿದ್ದೆ ಈ ಗಾಡಿಗರು. ಇದಾದಮೇಲೆ ಒಂದೊಂದೇ ಬರ್ತಾ ಹೋಯಿತು. ಆಮೇಲೆ ನಾವು ಕೊಡೋ ಕಾಸಿಗೆ ಒಂದೊಂದು ರೂಪಾಯಿನೂ ಓರ್ತಿದೆ ಅಂತ ಹೇಳ್ಬೋದು ಈ ಗಾಡಿನ. ಸೊ ಕ್ರೇಜಿ ಗಾಡಿ, ಆಮೇಲೆ ಮೋಸ್ಟ್ ಪವರ್ಫುಲ್ 150cc ಇಂಜಿನ್ ಅಂತ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ. ಬಟ್ ಇದು ಬಂದುಬಿಟ್ಟು 155cc ಇಂಜಿನ್ ಇರೋದು. ಯಾಕಮ್ಮ ಸೈಡ್ ಹೋಗಮ್ಮ, ವಿಡಿಯೋ ಮಾಡ್ತಿದ್ದೀನಿ. ಸೊ 155cc ಇಂಜಿನ್ ಸಿಗುತ್ತೆ ನಮಗೆ BS6 ವರ್ಷನ್ದು. ಆಮೇಲೆ ಪವರ್ ಬಂದುಬಿಟ್ಟು 18.37 BHP ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ 14.1 Nm ಟಾಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪವರ್ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ BS4 ವರ್ಷನ್ ಕಂಪೇರ್ ಮಾಡಿದ್ರೆ 1 BHP ಪವರ್ ಕಡಿಮೆ ಆಗಿದೆ. ಬಟ್ ಪರ್ಫಾರ್ಮೆನ್ಸಲ್ಲಿ ಅಷ್ಟೇನು ನಮಗೆ ಜಾಸ್ತಿ ಏನೂ ಚೇಂಜಸ್ ಗೊತ್ತಾಗ್ತಿಲ್ಲ. ಇದನ್ನು ಹೊಡೆಸ್ತಾ ನಾನು ನಿಮ್ಗೆ ಹೇಳ್ತೀನಿ. ಸೊ ಅಷ್ಟಾಯಿತು ಇಂಜಿನ್ ಬಗ್ಗೆ. ಅದು ಬಿಟ್ಬಿಟ್ಟು ನಮಗೆ ಇದೊಂದು ಚೈನ್ ಡ್ರಿವನ್ ಬೈಕು. ಆಮೇಲೆ 6-speed ಗೇರ್ ಬಾಕ್ಸ್ ಆಬ್ವಿಯಸ್ಲಿ ಸಿಗುತ್ತೆ. ಆಮೇಲೆ ಇದೊಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, ರೇಡಿಯೇಟರ್ ಕೆಳಗಡೆ ಇದೆ, ಬಗ್ಗೆ ತೋರಿಸಿದ್ರೆ ಅಷ್ಟು ಈಸಿಯಾಗಿ ಕ್ಲಿಯರಾಗಿ ಕಾಣಿಸಲ್ಲ. ಸೊ ಅದು ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಇದು ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 11 liters ಇದೆ. ಸೊ ಮೈಲೇಜ್ ಬಂದು 40-45 ಆರಾಮಾಗಿ ಕೊಡುತ್ತೆ. ಸೊ ಒಂದು ಫುಲ್ ಟ್ಯಾಂಕಿಗೆ ಆಲ್ಮೋಸ್ಟ್ ನಾವು ಹತ್ತಿರ 500 kilometerವರೆಗೂ ಓಡಿಸ್ಬೋದು. ಸೊ ಸಿಟೀಸ್ಗೂ ಓಕೆ, ಹೈವೇಸ್ಗೂ ಓಕೆ, ಗಾಡಿ ಮಸ್ತು ಇನ್ ಟರ್ಮ್ಸ್ ಆಫ್ ಫ್ಯೂಯಲ್ ಎಫಿಷಿಯನ್ಸಿ ಹೇಳ್ತಾ ಇದ್ದೀನಿ. ಆಮೇಲೆ ಅದು ಬಿಟ್ಬಿಟ್ಟು ಬ್ರೇಕ್ಸ್ ಬಗ್ಗೆ ಮಾತಾಡೋದಾದರೆ ನಮಗೆ ಎರಡು ಕಡೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಮುಂದೆಗಡೆ ಬಂದುಬಿಟ್ಟು 282mm ಡಿಸ್ಕ್ ಬ್ರೇಕ್ ಸಿಗುತ್ತೆ, ಹಿಂದೆಗಡೆ 220mm ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಕ್ರೇಜಿ ಅದು. ಅದು ಬಿಟ್ಟು ನಮಗೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ, ಅದು ಸ್ವಿಚಬಲ್ ಅಲ್ಲ ಆದರೆ. ಸೊ ಬ್ರೇಕ್ಸ್ ಚೆನ್ನಾಗಿದೆ ಗುರು, ಓಡಿಸ್ತಾ ಒಂದು ಸಲ ಅದನ್ನು ಎಫಿಷಿಯನ್ಸಿ ಹೇಗಿದೆ ಅಂತ ಹೇಳ್ತೀನಿ. ಅದು ಬಿಟ್ಬಿಟ್ಟು ನಾವು ಸಸ್ಪೆನ್ಷನ್ಸ್ ಬಗ್ಗೆ ಮಾತಾಡೋದಾದರೆ ಮುಂದೆಗಡೆ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಇದು ಬಂದುಬಿಟ್ಟು USD ಕೊಡದೇ ಇರೋದಕ್ಕೆ ರೀಸನ್ ಎರಡು ಕಾರಣ ಇದೆ ನಮ್ಮ ದೇಶದಲ್ಲಿ. ಬಿಕಾಸ್ ನಮ್ಮ ಮಾರ್ಕೆಟಲ್ಲಿ USD ಫೋಕ್ಸ್ ಕೊಡಬೇಕಂದ್ರೆ ಕಾಸು ಜಾಸ್ತಿ ಆಗುತ್ತೆ. ಸೊ ಪ್ರೈಸ್ ಹೈಕ್ ಆದರೆ ಈಗಲೇ ಆಲ್ರೆಡಿ ಜಾಸ್ತಿ ಆಗಿದೆ ಕ್ಯಾಶ್ ಅಂತ ಅಂತಾರೆ ಜನ. ಸೊ ನಮ್ಮ ಮಾರ್ಕೆಟಿಗೆ ಸೆಟ್ ಆಗಲ್ಲ ಗುರು ಜನಕ್ಕೆ. ಇದು ಪ್ರಾಪರ್ ಆಗಿದೆ, ಪ್ಲಸ್ ಅದು ಅಲ್ಲದೆ ಏನಕ್ಕೆ ಸೆಟ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ನಮ್ಮ ರೋಡ್ಗಳು ಅಲ್ಲಿ ಇಲ್ಲಿ ಹಳ್ಳ ದಿನಗಳು, ಹಳ್ಳ ದಿನಗಳಲ್ಲಿ USD ಫೋಕ್ಸ್ ಕೊಟ್ಟರೆ ಎಲ್ಲ ಬ್ರೇಕ್ ಆಗಿ ಆಯಿಲ್ ಲೀಕ್ ಆಗುತ್ತೆ USD ಫೋಕ್ಸ್ದು. ಸೊ ಎರಡು ರೀಸನ್ಸಿಂದ ಕೊಟ್ಟಿಲ್ಲ ಅನಿಸುತ್ತೆ, ಒಳ್ಳೇದಾಯಿತು. ಅಷ್ಟೇನು ಮೇಜರ್ ಚೇಂಜಸ್ ಗೊತ್ತಾಗಲ್ಲ USD ಇದಕ್ಕೂ, ಎರಡೂ ಒಂದೇ ಕೆಲಸ ಮಾಡುತ್ತೆ. ಬಟ್ ಅದು ಸ್ವಲ್ಪ ಎಫಿಷಿಯೆಂಟ್ ಆಗಿರುತ್ತೆ. ಸೊ ಅದು ಬಿಟ್ಟರೆ ಹಿಂದೆಗಡೆ ನಮಗೆ ಮೋನೋಕ್ರಾಸ್ ಲಿಂಕ್ ಸಸ್ಪೆನ್ಷನ್ ಸಿಗುತ್ತೆ, ನೋಡ್ಬೋದು ನೀವು. ಸೊ ಸಸ್ಪೆನ್ಷನ್ಸು ಓಡಿಸ್ತಾ ಹೇಳ್ತೀನಿ ನಾನು ನಿಮಗೆ. ಸೊ ಅದು ಬಿಟ್ಬಿಟ್ಟು ಲೈಟ್ಸ್ ಬಗ್ಗೆ ಮಾತಾಡೋದಾದರೆ ಮುಂದೆಗಡೆ ನಮಗೆ LED ಹೆಡ್ಲೈಟ್ ಸಿಗುತ್ತೆ, ಹಿಂದೆಗಡೆನೂ LED ಟೈಲ್ ಲ್ಯಾಂಪ್ ಸಿಗುತ್ತೆ. ಬಟ್ ಏನು ಡಿಸಪಾಯಿಂಟಿಂಗ್ ಫ್ಯಾಕ್ಟರ್ ಅಪ್ಪ ಅಂದರೆ ನಮಗೆ ಇಂಡಿಕೇಟರ್ಸ್ ಬಂದುಬಿಟ್ಟು LED ಕೊಡ್ತಾ ಇಲ್ಲ, ಹ್ಯಾಲೋಜನ್ನೇ ಇದೆ. ಸೊ ಇದೊಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಟೈಪ್ ಇದೆ. ಸೊ ಇದೊಂದು ಚೇಂಜ್ ಮಾಡ್ಬೋದಿತ್ತು ಯಮಹಾದವರು. ನೋಡಿ ಹಿಂದೆಗಡೆನೂ LED ಟೈಲ್ ಲ್ಯಾಂಪ್ ಇದೆ, ಬಟ್ ಇಂಡಿಕೇಟರ್ಸ್ ಮಾತ್ರ ನಮಗೆ ಹ್ಯಾಲೋಜನ್ ಸಿಗ್ತಿದೆ. ಸೊ ಅದೊಂದು ಡಿಸಪಾಯಿಂಟಿಂಗ್ ಫ್ಯಾಕ್ಟರ್, ಇರಲಿ ಪರವಾಗಿಲ್ಲ. ಆಮೇಲೆ ವೀಲ್ಸ್ ಬಗ್ಗೆ ಮಾತಾಡೋದಾದರೆ ನಮಗೆ ಎರಡು ಕಡೆ 17-inch ಅಲಾಯ್ ವೀಲ್ ಸಿಗುತ್ತೆ, ನೋಡ್ಬೋದು ನೀವು. ಬಟ್ ಹಿಂದೆಗಡೆ ಚೆನ್ನಾಗಿದೆ, 140mm ಸೆಕ್ಷನ್ ಟೈರ್ ಸಿಗ್ತಿದೆ ನಮಗೆ. ಸೊ ಟೈರ್ಸ್ ಚೆನ್ನಾಗಿದೆ, ಗ್ರಿಪ್ ಎಲ್ಲ ನಾನು ಓಡಿಸ್ತಾ ಹೇಳ್ತೀನಿ ನಿಮಗೆ. ಸೊ ಇಷ್ಟು ಇದಾಯಿತು ಗುರು. ಈಗ ನಾವು ಓಡಿಸ್ತಾ ಹೇಗಿದೆ ಗಾಡಿ ಅಂತ ಹೇಳ್ತಾ ಹೋಗೋಣ, ಬನ್ನಿ. ಸೊ ಓಡಿಸೋಕ್ಕೆ ಮುಂಚೆ ಒಂದು ವಾಕ್ ಅರೌಂಡ್ ಮಾಡಿಬಿಡ್ತೀನಿ, ನೋಡ್ಕೊಳ್ರಪ್ಪ ಗಾಡಿನ ಕ್ಲೀನಾಗಿ. ಇದು ಡಾರ್ಕ್ ನೈಟ್ ವರ್ಷನ್ ಅಂತ, ಇದನ್ನು ಬಿಟ್ಬಿಟ್ಟು ಇನ್ನೊಂದು ಬ್ಲೂ, ಆಮೇಲೆ ಬ್ಲೂ ಕಲರ್ ವೇರಿಯಂಟ್ ಬರುತ್ತೆ. ಅದು ಬಿಟ್ಬಿಟ್ಟು ಇನ್ನೊಂದು ನಮಗೆ ರೆಡ್ ಆ್ಯಂಡ್ ಸಿಲ್ವರ್ ನೋಡಿರ್ಬೋದು ನೀವು, ಆ ವೇರಿಯಂಟು ಬರುತ್ತೆ. ನನ್ನ ಪರ್ಸ್ನಲ್ ಫೇವ್ರೇಟ್ ಬಂದುಬಿಟ್ಟು ಬ್ಲೂ. ಬ್ಲೂ ಆದಮೇಲೆ ಇದು ಸಿಲ್ವರ್ ಆ್ಯಂಡ್ ರೆಡ್ ಕೂಡ ಚೆನ್ನಾಗಿದೆ, ನೋಡ್ಬೋದು ನೀವು. ಡಿಸೈನಲ್ಲಿ ಮಾತ್ರ ಯಾವ ಗಾಡಿಗೂ ಟಕ್ಕರ್ ಕೊಡುತ್ತೆ ಗುರು ಇದು. ಯಾವುದಾದ್ರೂ ಬರಲಿ, ಪರ್ಫೆಕ್ಟ್ ಸ್ಪೋರ್ಟ್ಸ್ ಬೈಕ್ ಅಂತ ಹೇಳ್ಬೋದು ಇದು. ಏನಾದರೂ ತೊಗೊಳ್ಳಿ ನೀವು, ಹ್ಯಾಂಡ್ಲಿಂಗ್ ಇರ್ಬೋದು ಅಥವಾ ಸ್ಟೈಲಿಂಗ್ ಇರ್ಬೋದು ಅಥವಾ ಇದ್ರ ಸ್ಪಿರಿಟ್ ತೊಗೊಳ್ಳಿ, ಗಾಡಿದು ಪರ್ಫೆಕ್ಟ್ ಸ್ಪೋರ್ಟ್ಸ್ ಬೈಕ್ ಇದು. ನಮ್ಮ ಇಂಡಿಯಾದಲ್ಲೇ ಸಿಗೋ ಪರ್ಫೆಕ್ಟ್ ಸ್ಪೋರ್ಟ್ಸ್ ಬೈಕ್ ಕಡಿಮೆ ರೇಂಜಲ್ಲಿ ಅಂದರೆ ಇದೇ ಗುರು. ಕ್ರೇಜಿಯಾಗಿದೆ, ಲುಕ್ಸಿಗೆ ಮಾತ್ರ ಬಿದ್ದೋಗ್ತಾರೆ ಗುರು ಯಾರಾದರೂ. ಫಸ್ಟ್ ತೊಗೊಬೇಕಂತ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಹರ್ಲಿಗೆ ಹೋಗ್ಬಿಟ್ಟೆ ನಾನು. ಸೊ ಫ್ಯೂಚರಲ್ಲಿ ಒಂದಿನ ತೊಗೊಳ್ಳೋಣ. ಸೊ ಈಗ ಅದು ಬಿಟ್ಬಿಟ್ಟು ಓಡಿಸ್ತಾ ನೋಡೋಣ, ಬನ್ನಿ. ಓಡ್ಸೋಕ್ಕೆ ಮುಂಚೆ ನಾನು ಯಾವಾಗಲೂ ಹೇಳೋ ಥರ ಪ್ರತಿ ವಿಡಿಯೋದಲ್ಲೂ ನೋಡಿ, 5'7" 170cm ಇದ್ದೀನಿ, ಎರಡೂ ಕಡೆ ಪೀಸಾಗಿ ಲ್ಯಾಂಡ್ ಆಗ್ತಿದೆ ನನ್ನ ಫೋಟು. ಸೊ ಅದು ತೊಂದರೆ ಇಲ್ಲ. ಆಮೇಲೆ ಹ್ಯಾಂಡಲ್ ಬಾರ್ಸ್ ಚೆನ್ನಾಗಿದೆ,
ಮಿರರ್ ವಿಸಿಬಿಲಿಟಿನೂ ಚೆನ್ನಾಗಿದೆ. ಓಡಿಸ್ತಾ ಒಂದ್ಸಲ ಹೇಳ್ತೀನಿ. ಇಲ್ಲಿಂದ ಲುಕ್ ಕ್ರೇಜಿಯಾಗಿದೆ ಗುರು. ಈಗ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ. ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಇದು ಕೊಟ್ಟಿದ್ದಾರ ಸೈಡ್ ಸ್ಟ್ಯಾಂಡು ಫೀಚರ್ ಇಲ್ಲ. ಮೂವ್ ಮಾಡೋಣ ಬನ್ನಿ. ನೋಡಿ ಸೀಟಿಂಗ್ ಪೋಸ್ಟರ್ ಫುಲ್ ಅಗ್ರೆಸಿವ್ ಆಗಿದೆ. ಪ್ರಾಪರಾಗಿ ಓಡಿಸ್ಬೇಕು ನಾವು, ಇಲ್ಲ ಅಂದರೆ ಬ್ಯಾಕ್ ಪೇನ್ ಬರೋದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದೊಂದು ತೊಂದರೆ. ಆಮೇಲೆ ಇದು ನೀವು ಓಡಿಸ್ಬೇಕಾದ್ರೆ ಲೈಕ್ ಜಾಸ್ತಿ ವೆಯ್ಟ್ ಇದ್ರ ಮೇಲೆ ಹ್ಯಾಂಡಲ್ ಬಾರ್ ಮೇಲೆ ಬಿಡಬಾರ್ದು, ಬಿಟ್ಟರೆ ನಮಗೆ ಬ್ಯಾಕ್ ಪೇನ್ ಅದೆಲ್ಲ ಜಾಸ್ತಿ ಗೊತ್ತಾಗುತ್ತೆ. ಸೊ ಜಾಸ್ತಿ ಅದ್ರ ಮೇಲೆ ವೆಯ್ಟ್ ಕೊಡದೆ ಸ್ವಲ್ಪ ಹಿಂದೆಯಿಂದ ಓಡಿಸಿ ಪ್ರೆಷರ್ ಕೊಡದೆ, ಸೊ ಆಗ ಬ್ಯಾಕ್ ಪೇನ್ ಎಲ್ಲ ಅಷ್ಟು ಜಾಸ್ತಿ ಬರಲ್ಲ ನಮಗೆ. ಸೊ ಕ್ರೇಜಿ ಗುರು ಬನ್ನಿ. ಅಲ್ಲಿ ಯೂ ಟರ್ನ್ ನೋಡಿದ್ಬಿಟ್ಟು ಪಿಕಪ್ ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ನನ್ನ ಫ್ರೆಂಡ್ದು ಗಾಡಿ ಇದು, ಯಶ್ವಂತ್ ಅಂತ. ರ್ಯಾಶಾಗಿ ಹೊಡೆದಿಲ್ಲ, ಆಗಲಿಂದ ತೊಗೊಂಬಂದ್ರು ನಾನು. ಈಗ ಒಂದು ಪಿಕಪ್ ಚೆಕ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಮಾಡೋಣ ಬನ್ನಿ. ಇನ್ನೇನು ಮಾಡಬೇಕು ಇದಕ್ಕಿಂತ? ಕ್ರೇಜಿ ಪಿಕಪ್ ಗುರು, ಕ್ರೇಜಿ ಪಿಕಪ್ಪು. ಯಾವುದೋ ಒಳ್ಳೆ 200-250 ಸಿ ಸಿ ಬೈಕ್ ಓಡಿಸಂಗೆ ಅನಿಸ್ತಾ ಇದೆ ನನಗಂತೂ. 18.37 ಬಿ ಎಚ್ ಪಿಗೆ ಕ್ರೇಜಿ ಪವರ್ ಗುರು, ಮಾತ್ರ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಏನು ಪಿಕಪ್ ಅಂತೀರಾ? ಬ್ರೇಕಿಂಗ್ ನೋಡಿ, ಬ್ರೇಕಿಂಗ್ ನೋಡಿ, ಬ್ರೇಕಿಂಗ್ ಕೂಡ ಕ್ರೇಜಿ ಗುರು, ಸಕ್ಕತ್ತಾಗಿಡುತ್ತೆ ಬ್ರೇಕಿಂಗು. ಆಮೇಲೆ ನೋಡಿ ಸಸ್ಪೆನ್ಷನ್, ಜಾಸ್ತಿ ಹಂಸು ಬಂಪ್ಸೆಲ್ಲ ನನಗೇನು ಅಷ್ಟು ಫೀಲ್ ಆಗ್ತಿಲ್ಲ, ಪರ್ಫೆಕ್ಟ್ ಆಗಿದೆ. ಟೆಲಿಸ್ಕೋಪಿಕ್ ಫೋಕ್ಸ್ ಇದ್ರೂ ಸಸ್ಪೆನ್ಷನು. ಆಮೇಲೆ ಇದು ಆಫ್ ರೋಡಿಂಗಿಗೆ ಹೆಲ್ಪ್ ಮಾಡಿಸಿದ ಗಾಡಿ ಅಲ್ಲ, ಸೊ ಆಫ್ ರೋಡಿಂಗ್ ಜಾಸ್ತಿ ತೊಗೊಂಡೋಗ್ಬೇಡಿ. ಬಟ್ ಮೈನರ್ ಆಫ್ ರೋಡಿಂಗೇ ಇದೆ ಈ ಥರ, ನಮ್ಮ ಬೆಂಗಳೂರಲ್ಲಿ ಇದೆಲ್ಲ ನಡೆಯುತ್ತೆ, ತೊಂದರೆ ಇಲ್ಲ. ನೋಡಿ ಸಸ್ಪೆನ್ಷನ್ಸು ಚೆನ್ನಾಗಿದೆ, ಬ್ರೇಕಿಂಗ್ ಕೂಡ ಅಲ್ಲಿ ಚೆನ್ನಾಗಿ ವರ್ಕ್ ಆಯಿತು, ಕ್ರೇಜಿ. ಆಮೇಲೆ ಸೀಟಿಂಗ್ ಪೋಸ್ಚರ್ ಆಬ್ವಿಯಸ್ಲಿ ಅಗ್ರೆಸಿವ್, ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ನಾನು ಮುಂಚೆನೇ ಹೇಳಿದಾಗೆ. ಆಗ ಬ್ಯಾಕ್ ಪೇನ್ ಬರೋಲ್ಲ, ಸೊ ಲಾಂಗ್ ಕೂಡ ಮಾಡ್ಬೋದು. ಹೈವೇಸ್ಗೂ ಸರಿ, ಟ್ರ್ಯಾಕ್ಗೂ ಸರಿ. ಇದು ಆ್ಯಕ್ಚುಲಿ ಟ್ರ್ಯಾಕ್ ಮಿಷಿನ್ ಅಂತ ಹೇಳ್ಬೋದು ಹೇಳಬೇಕಂದ್ರೆ. ಸೊ ಟ್ರ್ಯಾಕಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಸಿಟೀಸ್ಗೂ ಓಕೆ, ಹೈವೇಸ್ಗೂ ಓಕೆ, ಟ್ರ್ಯಾಕ್ಗೂ ಓಕೆ ಗಾಡಿ ಇದು. ಸೊ ಆಲ್ ಇನ್ ಒನ್ ಗಾಡಿ ಅಂತ ಹೇಳ್ಬೋದು. ಕ್ರೇಜಿಗರು ಪ್ರತಿಯೊಂದು ವಿಷಯದಲ್ಲೂ ಯಮಹಾದವರು ಮಸ್ತಾಗಿ ಕೆಲಸ ಮಾಡಿ ಗಾಡಿ ಬಿಟ್ಟಿದ್ದಾರೆ. ಸೊ ಒಂದೊಂದು ರೂಪಾಯಿನೂ ವರ್ತ್ ಅಂತ ಹೇಳ್ತೀನಿ ನಾನು ಈ ಗಾಡಿ ತೊಗೊಂಡ್ರೆ, ಕ್ರೇಜಿನಪ್ಪ. ಆಮೇಲೆ ಹ್ಯಾಂಡಲ್ ಬಾರ್ ನೋಡ್ಬೋದು ನೀವು, ಚೆನ್ನಾಗಿ ಕೊಟ್ಟಿದ್ದಾನೆ. ಪ್ಲಸ್ ಮಿರರ್ ವಿಸಿಬಿಲಿಟಿನೂ ಚೆನ್ನಾಗಿದೆ. ಇಲ್ಲಿಂದ ಫೀಲ್ ಮಾತ್ರ ಕ್ರೇಜಿಯಾಗಿ ಕೊಡ್ತಿದೆ ನನಗೆ, ಯಾವ ಸೂಪರ್ ಬೈಕಿಗೂ ಕಡಿಮೆ ಇಲ್ಲ ಗುರು. ರೈಡಿಂಗ್ ಪೋಸ್ಚರು ಆಮೇಲೆ ಫೀಲ್ ಬಂದ್ಬಿಟ್ಟು, ಏನು ಸಿಂಗಲ್ ಸಿಲಿಂಡರ್ ಬೈಕ್ ಅಷ್ಟೇ ಇದು. ಬಟ್ ಸೀರಿಯಸ್ಲಿ ಲವ್ ಆಗಿದೆ ಗಾಡಿ ಮೇಲೆ ನನಗಂತೂ. ಆಮೇಲೆ ಸೀಟ್ ಕಂಫರ್ಟ್ ಕೂಡ ಚೆನ್ನಾಗಿದೆ ಗುರು. ಪ್ರೀವಿಯಸ್ ವರ್ಷನ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಲೈಕ್ ಸಾಫ್ಟ್ ಅಂತ ಹೇಳೋಕೆ ಹೋದರೆ ಕಂಫರ್ಟಬಲ್ ಆಗಿದೆ, ಸ್ಪೇಷಿಯಸ್ ಆಗಿದೆ ಸೀಟ್ ಮಾತ್ರ. ಸೊ ಚೆನ್ನಾಗಿ ಮಾಡಿದ್ದಾರೆ ಈಗ. ಪ್ಲಸ್ ಅದು ಬಿಟ್ಟರೆ ಪಿಲಿಯನ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಅವು ಏನು ಗುರು ರೋಡು ಪಿಲಿಯನ್ಸಿಗೆ ಯಾಕಪ್ಪ ಅಂದರೆ ಹಿಂದೆಗಡೆ ಇರೋದು ಚಿಕ್ಕ ಸೀಟು, ಎಲ್ರಿಗೂ ಗೊತ್ತಿರೋ ಹಾಗೆ R15ಅಲ್ಲಿ. ಪ್ಲಸ್ ಹೈಟ್ ತುಂಬ ಹೈಟ್ ಇದೆ. ಸೊ ಇದೇನಿದ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸಿಗೆ ಅಷ್ಟೇ, ಡಬಲ್ಸ್ ಅಂದರೆ ಫ್ರೆಂಡ್ಸ್ ಕೂರ್ಬೋದು, ಲಾಂಗ್ ಎಲ್ಲ ಹೋಗೋಕ್ಕಾಗಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಏನೇ ಇದ್ದರೂ ಇದು ಸಿಂಗಲಾಗಿ ಓಡ್ಸೋಕ್ಕೆ, ಲಾಂಗಿಗೆಲ್ಲ ಹೊಡಿಬೇಕಂದ್ರೆ ಸಿಟೀಸಲ್ಲೆಲ್ಲ ನಡೆಯುತ್ತೆ. ಬಟ್ ಸೈಡ್ ವೇಸ್ ಕೂರೋದಂತೂ ಮರ್ತುಬಿಡಿ ಲೇಡೀಸು, ಏನಿದ್ರೂ 2 ವೇಸ್ ಕೂರಬೇಕು. ಕೂತ್ಬಿಟ್ಟು ಸ್ವಲ್ಪ ಮಾಡರ್ನ್ ಆಗಿರೋ ಹುಡುಗಿರಿಗಂದರೆ ಓಕೆ ಆಗುತ್ತೆ, ಆಮೇಲೆ ಹುಡುಗರು ಬಿಡಿ ಅಡ್ಜಸ್ಟ್ ಮಾಡ್ಕೊತಾರೆ. ಸೊ ಅದೊಂದು ಪ್ರಾಬ್ಲಮ್ಮು, ಅದು ಬಿಟ್ಟರೆ ಅಷ್ಟೇನು ಮೇಜರ್ ಪ್ರಾಬ್ಲಮ್ಸ್ ಇಲ್ಲ ಗುರು. ಫಿಟ್ ಆ್ಯಂಡ್ ಫಿನಿಶ್ ಅಂತೂ ಇನ್ನೂ ಕೇಳಬೇಡಿ ನೀವು, ಕ್ರೇಜಿಯಾಗಿದೆ, ಗ್ರಾಫಿಕ್ಸ್ ಕೂಡ ಚೆನ್ನಾಗಿದೆ. ಸೊ ಕ್ರೇಜಿ ಗುರು, ಏನು ತಪ್ಪಿದೆ ಅಂತ ಹೇಳ್ಬೋದು ಇದರಲ್ಲಿ. ಹಳೆ ವರ್ಷನಲ್ಲಿ ಬಂದುಬಿಟ್ಟು ಈ ಟ್ಯಾಂಕ್ ಹಿಂಗೆ ಪ್ರೆಸ್ ಮಾಡಿದ್ರೆ ಆಚೆ ಬರುತ್ತೆ ಅಂತ ಅದೊಂದು ಇದಿತ್ತು, ಅದೊಂದು ಪ್ರಾಬ್ಲಮ್ ಇತ್ತು. ಬಟ್ ಅದನ್ನು ಈಗ ಸರಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಸೊ ಏನು ಅಷ್ಟು ಮೇಜರ್ ಪ್ರಾಬ್ಲಮ್ಸ್ ಇಲ್ಲ ಗುರು ಗಾಡಿಯಲ್ಲಿದು. ಹೈವೇಸಲ್ಲಂತೂ ಹೈವೇಸಲ್ಲಿ ನೀವು ಈ ಡ್ಯೂಕ್ 200 ಅಥವಾ NS 200 ಇದನ್ನೆಲ್ಲ ತೊಗೊಂಬನ್ನಿ ನೀವು, ಕ್ರೇಜಿಯಾಗಿ ಹೊಡೆಯುತ್ತೆ ಮಾತ್ರ. ಯಾಕಂದರೆ ಅದೆಲ್ಲ ನೇಕೆಡ್ ಬೈಕ್ಸು, ಇದು ಫುಲ್ಲಿ ಫೇಡು. ಪ್ಲಸ್ ಏರೋಡೈನಾಮಿಕ್ಸ್ ನೋಡ್ಬೇಕು ನೀವು ಹೇಗೆ ಮಾಡಿದಾರಂತ, ರೈಡರ್ಗೂ ಅಷ್ಟೇ ಆಮೇಲೆ ಗಾಡಿನೂ ಅಷ್ಟೇ. ಏರ್ಗೋನಾಮಿಕ್ಸ್ ಅಲ್ಲ, ಆ ವಿಂಡ್ ಏನು ಬರುತ್ತೆ ಆ ವಿಂಡು ಕ್ಲೀನಾಗಿ ಕಟ್ ಆಫ್ ಆಗಿ ಹಿಂಗೆ ಹೋಗುತ್ತೆ, ಈ ಕಡೆ ಹಿಂಗೆ ಈ ಕಡೆ ಹಿಂಗೆ. ಸೊ ಕ್ರೇಜಿಯಾಗಿ ಮಾಡಿದಾರೆ ಗುರು ಗಾಡಿನ ಮಾತ್ರ. ಏನಪ್ಪ ಇದು, ಸೀರಿಯಸ್ಸಾಗಿ ಲವ್ ಆಗ್ತಿದೆ, ತೊಗೊಬೇಕು ಅನ್ನಿಸ್ತಿದೆ. ಆಮೇಲೆ ಆ ಎಕ್ಸಾಸ್ಟ್ ಕೂಡ ಬೇಗ ಕಿಕ್ಕಿನ ಆಗುತ್ತೆ ನೋಡಿ. ಬ್ರೇಕ್ಸ್ ನೋಡಿ,
ಏನು ಗುರು ಇದು, ಏನು ಗುರು ಬ್ರೇಕಿಂಗು, ಸೀರಿಯಸ್ಸಾಗಿ ಚೆನ್ನಾಗಿದೆಯಪ್ಪ, ಕ್ರೇಜ್ ಆಗಿದೆ ಬ್ರೇಕಿಂಗ್ ಎಲ್ಲ, ಪ್ರತಿಯೊಂದು ವಿಷಯನು ಚೆನ್ನಾಗಿದೆ ಗಾಡಿಯಲ್ಲಿ. ಆಮೇಲೆ ನೋಡಿ ಆಕ್ಸಲರೇಷನ್ ನೋಡಿ ಮಾಡೋಣ. ತರ್ಡ್ ಗೇರ್ ಸಿಕ್ಕಿತ್ತು, ಆರ್ ಪಿ ಎಮ್ ಜಾಸ್ತಿ ಇತ್ತು, ಕಡಿಮೆ ಮಾಡಿದೆ ನೋಡಿ. ಕಡಿಮೆ ಆರ್ ಪಿ ಎಮ್ಮಲ್ಲಿ ತರ್ಡ್ ಗೇರಲ್ಲಿ ಇದ್ರೂ ಪಿಕಪ್ ಬೇಗ ತೊಗೊಳುತ್ತೆ. ಆಲ್ ದ ಕ್ರೆಡಿಟ್ ಗೋಸ್ ಟು ವಿ ವಿ ಎ ವೇರಿಯಬಲ್ ವ್ಯಾಲ್ವ್ ಆಕ್ಸಲರೇಷನ್. ಅದು ಬೇಗ ಕಿಕ್ಕಿನಾಗಿ ನೀವು ಯಾವುದೇ ಆರ್ ಪಿ ಎಮ್ಮಲ್ಲಿ ಇರಿ, ಆಮೇಲೆ ಯಾವುದೇ ಗೇರಲ್ಲಿ ಇರಿ, ಬೇಗ ನಮಗೆ ಆಕ್ಸಲರೇಷನ್ ಕೊಡುತ್ತೆ. ಸೊ ಕ್ರೇಜಿ ಆಗಿದೆ ಗುರು ಗಾಡಿ ಮಾತ್ರ, ಲವ್ ಆಗೋಯ್ತು ನನಗಂತೂ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್, ಗ್ರೌಂಡ್ ಕ್ಲಿಯರೆನ್ಸ್, ಗ್ರೌಂಡ್ ಕ್ಲಿಯರೆನ್ಸ್ ಬನ್ನಿ ಈಗ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಣ. ದೊಡ್ಡ ಹಂಪಿದು ಇನ್ನೂ ಟಚ್ ಆಗಿಲ್ಲ, ಆದರೂ ಮಸ್ತಾಗೋಯ್ತು. ಸಸ್ಪೆನ್ಷನ್ಸ್ ಕೂಡ ಓಕೆ. ನಮ್ಮ ಸಿಟಿಯಲ್ಲಿ ಓಡಿಸೋಕ್ಕೆಲ್ಲ ಕ್ರೇಜಿ ಗುರು ಗಾಡಿ. ಹ್ಯಾಂಡ್ಲಿಂಗ್ ಅಂತೂ ಹೇಳಲೇಬೇಡಿ, ಇದು ಹೆಂಗೆ ಬೇಕು ಹಂಗೆ ಆಟ ಆಡಿಸ್ಬೋದು. ಗಾಡಿ ಲೈಟ್ ವೈಟ್ ಅನ್ನಿಸ್ತಿದೆ ನನಗೆ, ಯಾಕೋ ಸಖತ್ ಲೈಟ್ ವೈಟ್ ಅನ್ನಿಸ್ತಿದೆ. ಹೆಂಗೆ ಬೇಕು ಹಂಗೆ ಆಟ ಆಡಿಸ್ಬೋದು ಗಾಡಿ, ನಾನು ನೀವು ಫ್ಲಿಪ್ ಮಾಡ್ಬೋದು ಟ್ರಾಫಿಕಲ್ಲೂ ಕೂಡ. ನೋಡಿ ಹೆಂಗಾದರೂ ಆಟ ಆಡ್ಬೋದು ಗಾಡಿ ಜೊತೆ ನಿಮಗೆ, ಅಷ್ಟು ನಮಗೆ ಆ ಕಾನ್ಫಿಡೆನ್ಸ್ ಕೊಡುತ್ತೆ. ಟೈರ್ ಗ್ರಿಪ್ಸು ಅಷ್ಟು ಚೆನ್ನಾಗಿದೆ, ನೀವು ಹೆಂಗೆ ಬೇಕಾದ್ರೂ ಎಲ್ದಾಡ್ಬೋದು ಗಾಡಿ. ಟೋಟಲಾಗಿ ಏನು ಹೇಳ್ತೀವಿ ನಾವು, ಟೋಟಲಾಗಿ ಗಾಡಿನೇ ನಮಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತೇವೆ ಇವರು ಓಡ್ಸೋಕ್ಕೆ ಮಾತ್ರ. ಸೊ ಕ್ರೇಜಿ ಬಂದ್ವಿ ವಾಪಸ್ ನಾವು, ಎಕ್ಸಾಸ್ಟ್ ಒಂದು ಕೇಳಿಸ್ಕೊಂಬಿಡಿ ಈಗ. ಎಸ್ ಐಡ್ಲಿಂಗ್ ಸೌಂಡ್ ಆಯಿತು, ಈಗ ರೇವ್ ಮಾಡೋಣ. ಇದಕ್ಕಿಂತ ಏನು ಬೇಕು ಗುರು, ಏನಿಲ್ಲ ಈ ಗಾಡಿಯಲ್ಲಿ ಅದನ್ನು ಹೇಳ್ರಪ್ಪ. ಈ ಪ್ರೈಸ್ ರೇಂಜಲ್ಲಿ ನಾವು ಕೊಡ್ತಿರೋ ಕಾಸಿಗೆ ಏನು ಕಡಿಮೆ ಮಾಡಿದ್ದಾರೆ ಹೇಳಿ. ಇಂಡಿಕೇಟರ್ಸ್ ಒಂದು ಎಲ್ ಇ ಡಿ ಕೊಡಬೇಕಾಗಿತ್ತು, ಸೊ ಅದು ಬಿಟ್ಟರೆ ಇನ್ನೇನು ಕಡಿಮೆ ಮಾಡಿದ್ದಾರೆ ಹೇಳ್ರಪ್ಪ. ಕ್ರೇಜಿ ಗುರು, ಇಷ್ಟ ಆಗೋಯ್ತಲ್ಲ ಗಾಡಿ ಮಾತ್ರ. ಆಮೇಲೆ ಫುಟ್ ಪೆಕ್ಸ್ ಕೂಡ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಗೇರ್ ಕೂಡ, ಗೇರ್ ಹಾಕೋ ಜಾಗ ಕೂಡ ಪ್ರಾಪರಾಗಿದೆ. ಆಮೇಲೆ ಸ್ಲಿಪ್ಪರ್ ಕ್ಲಚ್ ಸಿಗುತ್ತೆ, ಸೊ ಗೇರ್ ಶಿಫ್ಟ್ ಮಾಡೋದು ಅಷ್ಟೇನು ಕಷ್ಟ ಆಗಲಿಲ್ಲ, ಸಖದಾಗಿದೆ ಗಾಡಿ. ಸೊ ಓವರಾಲ್ ಹೇಳಬೇಕಂದ್ರೆ ಕ್ರೇಜಿ ಗುರು, 10 out of 10 ನನ್ನ ಕಡೆಯಿಂದ ಈ ಗಾಡಿಗೆ. ಸೊ ಅಷ್ಟು ಹೇಳ್ತಾ ಇರ್ತೀನಿ, ಲಾಗ್ ಮುಗಿಸಿದ್ದೀನಿ, ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಹೌದು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ, ದಿಸ್ ಇಸ್ ಚೇತನ್ ಸತೀಶ್ ಸೈನಿಂಗ್ ಆಫ್. ಎಲ್ರಿಗೂ ಟೇಕ್ ಕೇರ್, ಬೈ ಬೈ, ನಮಸ್ಕಾರ, ಸಿ ಯು.